ಇನ್ನು ದರ್ಶನ್ ಹಾಗೂ ಯಶ್ ಬಗ್ಗೆ ನಾಲಿಗೆ ಹರಿಬಿಟ್ಟಿರುವ ಜೆಡಿಎಸ್ ಮುಖಂಡರಿಗೆ ಸುಮಲತಾ ವಾರ್ನಿಂಗ್ ಮಾಡಿದ್ರು. ದರ್ಶನ್ ಹಾಗೂ ಯಶ್ ಬಗ್ಗೆ ಕೀಳು ಮಟ್ಟದ ಮಾತುಗಳನ್ನಾಡೋದ್ರಿಂದ ಜೆಡಿಎಸ್ಗೆ ತೊಂದರೆ ಆಗಲಿದೆ ಅಂತ ಎಚ್ಚರಿಸಿದ್ರು. ದರ್ಶನ್ ವಿರುದ್ಧ ಜೆಡಿಎಸ್ ಮುಖಂಡ ಸಂತೋಷ್ ದನದ ಮಾಂಸ ತಿನ್ನಲು ಬರ್ತಾ ಇದ್ರು ಅಂತ ವಾಗ್ದಾಳಿ ನಡೆಸಿದ್ರು. ಇನ್ನು ನಟರ ಆಸ್ತಿಗಳ ಬಗ್ಗೆ ತನಿಖೆ ನಡೆಸುತ್ತೇವೆ ಅಂತ ಜೆಡಿಎಸ್ ಶಾಸಕ ನಾರಾಯಣ ಗೌಡ ಧಮಕಿ ಹಾಕಿದ್ರು. ಇವೆಲ್ಲ ವಾಗ್ದಾಳಿಗಳಿಗೂ ಸುಮಲತಾ ಖಡಕ್ ವಾರ್ನಿಂಗ್ ಕೊಟ್ಟಿದ್ರು. ದರ್ಶನ್ ಹಾಗೂ ಯಶ್ ಅವರನ್ನ ಬೈದ್ರೆ ಅವ್ರಿಗೆ ಏನ್ ಬೇಸರ ಆಗಲ್ಲ, ಆದ್ರೆ ಅವರ ಅಭಿಮಾನಿಗಳಿಗಂತೂ ಖಂಡಿತ ಬೇಸರ ಆಗತ್ತೆ. ಜೆಡಿಎಸ್ ಮಂಡ್ಯದಲ್ಲಿ ಮಾತ್ರ ಸ್ಪರ್ಧಿಸಿಲ್ಲ, ಬೇರೆ ಕ್ಷೇತ್ರಗಳಲ್ಲೂ ಸ್ಪರ್ಧಿಸಿದೆ, ಇದರ ಹೊಡೆತ ಅಲ್ಲೂ ಬೀಳುತ್ತೆ ಅಂತ ಹೇಳಿದ್ರು. ಹಾಗಾದ್ರೆ ದರ್ಶನ್ ಯಶ್ ಬಗ್ಗೆ ಜೆಡಿಎಸ್ ಹೇಳಿದ್ದೇನು, ಅದಕ್ಕೆ ಸುಮಾ ತಿರುಗೇಟು ಎಂಥದ್ದು ನೋಡೋಣ. ನೀವೇನಾದ್ರೂ ಈ ರೀತಿ ಮಾಡೋದಾದ್ರೆ ನಾವು ಅದನ್ನೇ ಮಾಡ್ತಿರ್ತೀವಿ ಅಂತ ಡುಮುಕಿ ಆಗ್ತಾನೆ ನೋಡ್ರಿ. ಯೋಚನೆ ಮಾಡ್ರಿ ಅಂದ್ರೆ ನೀವು ಸಿನಿಮಾಗೆ ದುಡ್ಡು ಕೊಡ್ತೀವಿ, ಅವ್ರು ಎಲ್ಲೆಲ್ಲಿ ಏನೇನ್ ಕೆಲಸ ಮಾಡ್ತಿದ್ರು, ಈ ಬಸ್ ಅನ್ನು ಹೋಗಿ ಚಾಗಣ ತಿಂತಿದ್ದ, ಇವ್ನು ಯಾರು ಟೀ ತಂದ್ಕೊಡ್ತಿದ್ದ, ಕೊಡೋರಳ್ಳಿ ಜನ ಗೊತ್ತು, ಸಾಳೆ ರೋಡಲ್ಲಿ ಇರೋ ಜನಗಳ ಗೊತ್ತು, ನಾ ಎಲ್ಲರಿಗೆ ಓದ್ತಿದ್ದೆ. ಅವ್ನ ಜೋಬ ದುಡ್ಡಿಲ್ದೆ ದನ ಮಾಂಸ ಚಾಗಣ ತಿನ್ನಕ್ ಬರೋದು ನಿಜವಾದ ಅವೆಲ್ಲ ಹೇಳಬಾರ್ದು, ಇವೆಲ್ಲ ಹೇಳ್ಬಾರ್ದು ನಾವು. ಯಾಕಂತ ಹೇಳಿದ್ರೆ ಇವತ್ತು ನಮಗೆ ಸವಾಲು ದಬ್ಬಿ ಹಾಕಂತ ಪರಿಸ್ಥಿತಿ ಬರಬಾರ್ದು ಅಂತ, ನಮಗೆ ದಬ್ಬಿ ಹಾಕದ್ ಬೇಡ, ಆ ವಿಚಾರ ಇಲ್ಲಿ ಬಿಡೋಣ, ಈಗ ವಿಷಯಕ್ಕೆ ಬರೋಣ. ಈಗ ನಿನ್ನೆ ಧಮಕಿ ಹಾಕಿರೋದಲ್ಲ ಮುಖ್ಯ, ಈಗ ನಾವು ಅದನ್ನ ಯಾವ ರೀತಿ ತಗೊಂಬೇಕು ಎಂಬುದಕ್ಕಂಥದ್ದು ಬಹಳ ಮುಖ್ಯ. ಇವ್ರೇನಿದ್ರು ಫಿಲಿಂ ಇಂಡಸ್ಟ್ರಿಯಲ್ಲಿ ನಮ್ಮ ಫಿಲಿಮಿನ ಚೆನ್ನಾಗಿ ನೋಡಿ ನಮಗ್ ಸಹಕಾರ ಮಾಡಿ ಅಂತ ನಾವೆಲ್ಲ ಇರೋದ್ರಿಂದ ಅವರು ಫಿಲಿಂ ಇಂಡಸ್ಟ್ರಿನಲ್ಲಿ ಇರೋದು ಅಂತ ಹೇಳಿ ಬಯಸ್ತಾ ಇದ್ದಾನೆ. ನಾವಿರೋದ್ರಿಂದ ನಾವೆಲ್ಲ ಟಿಕೆಟ್ ತಗೊಂಡು ನೋಡ್ತಾ ಇರೋದ್ರಿಂದ ಅವ್ರು ಫಿಲಿಂ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ಯಾರೇ ಫಿಲಿಂ ಇಂಡಸ್ಟ್ರಿ ಹೆಸರು ಹೇಳಕ್ ಹೋಗಲ್ಲ, ಗೌರವದಲ್ಲಿ ನೀವ್ ಇರ್ಬೇಕಾಗ್ತದೆ. ನಾಳೆ ದಿನ ನೀವ್ ಮಾಡಿರುವಂತ ಆಸ್ತಿ ಅಂತರ್ಸಿಗಳಿಗೆ ಆಸ್ತಿ ಅಂತರ್ಸಿಗೆ ಏನೇನ್ ಮಾಡಿದ್ರೆ ಅದ್ರ ಬಗ್ಗೆ ಇಂಕ್ವೈರಿ ಶುರು ಆಗೋಗುತ್ತೆ. ಇವೇನಾದ್ರು ಟಿಪ್ಪಣಿ ಮಾಡುದಾದ್ರೆ ಸರ್ಕಾರ ನಂಬಿದೆ ಗೌರವದಲ್ಲಿ ಮನೇಲಿ ಇರ್ಬೇಕು ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಗೌರವದಲ್ಲಿ ನೀವ್ ಮನೇಲಿ ಇರ್ಬೇಕಾಗ್ತದೆ. ನಮ್ಮ ಪಕ್ಷದ ಮುಖ್ಯಮಂತ್ರಿಗಳಾಗಿ ಮಾಜಿ ಪ್ರಧಾನಿ ದೇವೇಗೌಡರ ಬಗ್ಗೆ ನೀವೇನಾದ್ರು ಟಿಪ್ಪಣಿ ಮಾಡೋದೇ ಆದ್ರೆ ನಿಮ್ಗೆ ತಕ್ಕ ಪಾಠ ನಾವು ಕಲಿಸ್ತೀವಿ ಅನ್ನೋದನ್ನ ಶೀಘ್ರದಲ್ಲೇ ಕೊಡ್ತೀವಿ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಅಂದ್ರೆ ಅವ್ರು ಬರೋದ್ರಿಂದ ಅವ್ರಿಗೆ ಎಷ್ಟೆಷ್ಟು ಏನೇನು ಫೀಲಿಂಗ್ ಆಗ್ತಾ ಇದೆ ಅನ್ನೋದನ್ನು ಮಾತ್ರ ಸೂಚಿಸುತ್ತೆ. ಈಗ ದರ್ಶನ್ ಯಶ್ ಬಗ್ಗೆ ಒಬ್ಬರು ಕಾರ್ಯಕರ್ತರು ಪಕ್ಷದಲ್ಲಿ ಯಾರೋ ಇಬ್ಬರು ಮೂರು ಜನ ಮಾತಾಡೋದ್ರಿಂದ ದರ್ಶನ್ ಯಶ್ ಇಮೇಜ್ಗೇನು ಏನು ಕಷ್ಟ ಆಗಲ್ಲ, ಏನು ನಷ್ಟ ಆಗಲ್ಲ. ಅವ್ರಿಗೆ ಅಭಿಮಾನಿಗಳು ಕೋಟ್ಯಾಂತರ ಜನ ಇದ್ದಾರೆ, ಕೋಟ್ಯಾಂತರ ಜನ ಇದ್ದಾರೆ, ಅವ್ರನ್ನೆಲ್ಲ ಅವ್ರು ಕಟ್ಟಾಕೋಕ್ಕಾಗತ್ತ? ನಾನು ನಿನ್ನೆ ಮೊನ್ನೆನೇ ಹೇಳಿದ್ದೆ, ಈ ರೀತಿಯ ಮಾತುಗಳ ಮೂಲಕ ಅವ್ರು ಎಲ್ಲೆಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೋ ಬೇರೆ ಕ್ಷೇತ್ರಗಳಲ್ಲೂ ಅವ್ರು ಸ್ಪರ್ಧೆ ಮಾಡ್ತಿದ್ದಾರೆ, ಬರೀ ಮಂಡ್ಯ ಒಂದೇ ಅಲ್ಲ, ಅಲ್ಲಲ್ಲಿ ಅವರ ಅಭಿಮಾನಿಗಳ ಪರಿಣಾಮ ಇವರ ಚುನಾವಣೆ ಮೇಲೆ ಬೀಳುತ್ತೆ. ಅದು ಇದರಲ್ಲಿ ಬೇರೆ ಮಾತೇ ಇಲ್ಲ. ಅಭಿಮಾನಿಗಳೇನು ಸುಮ್ಮನೆ ಇರಲ್ಲ. ದರ್ಶನ್ ಅಭಿಮಾನಿಗಳಂದ್ರೆ ದರ್ಶನ್ ಅಂದರೆ ಹುಚ್ಚ ಅಭಿಮಾನ ಅವ್ರಿಗೆ. ಅವ್ರಿಗೆ ಈ ಮಾತುಗಳಿಂದ ದರ್ಶನ್ ಏನು ಬೇಜಾರು ಮಾಡ್ಕೊಳ್ಳಲ್ಲ, ಆದರೆ ಅವ್ರ ಬೇಜಾರಂತೂ ಮಾಡ್ಕೋತಾರೆ, ಅವ್ರು ತೋರಿಸ್ತಾರೆ ಚುನಾವಣೆಯಲ್ಲಿ. ಇನ್ನು ದರ್ಶನ್ ವಿರುದ್ಧ ಕಿಡಿಕಾರಿದ್ದ ಬಗ್ಗೆ ಸುಮಲತಾ ವಾರ್ ಮಾಡಿದ್ದ ಬೆನ್ನಲ್ಲೇ ಜೆಡಿಎಸ್ ವಿರುದ್ಧ ದರ್ಶನ್ ಅಭಿಮಾನಿಗಳು ಸಿಟ್ಟು ತೋರಿಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಎದುರೇ ಅಭಿಮಾನಿಗಳಿಂದ ಡಿ ಬಾಸ್ ಅಂತ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಮಂಡ್ಯದ ಕೆಆರ್ ಪೇಟೆ ತಾಲೂಕಿನ ಬೂಕನಕೆರೆಯಲ್ಲಿ ಡಿ ಬಾಸ್ ಘೋಷಣೆ ಕೂಗಿದ್ರಿಂದ ನಿಖಿಲ್ಗೆ ಮುಜುಗರವಾಗಿದೆ. ಈ ವೇಳೆ ಡಿ ಬಾಸ್ ಘೋಷಣೆ ಕೂಗಿದ ದರ್ಶನ್ ಅಭಿಮಾನಿಗಳು ಹಾಗೂ ಪೊಲೀಸರ ನಡುವೆ ವಾಗ್ವಾದ ಕೂಡ ನಡೆದಿದೆ. ಜೆಡಿಎಸ್ ಮುಖಂಡರ ಹೇಳಿಕೆಗಳಿಗೆ ದರ್ಶನ್ ಫ್ಯಾನ್ಸ್ ಕೆಂಡ ಕಾರಿದ್ದಾರೆ. ನಮ್ಮ ರಿಪೋರ್ಟರ್ ರಾಘವೇಂದ್ರ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಈಗಾಗಲೇ ಒಂದ್ ಕಡೆ ಸಾಕಷ್ಟು ರಾಜಕೀಯ ಸ್ವರೂಪಗಳನ್ನ ಪಡ್ಕೊಳ್ತಾ ಇದೆ ಅಂತ ಹೇಳಿ ಒಂದಷ್ಟು ಮಾತುಕತೆಗಳು ಅಥವಾ ಒಂದಷ್ಟು ಪ್ರಚಾರದಲ್ಲಿ ಮಾಡುವಂತಹ ಹೇಳಿಕೆಗಳು, ಹಾಗಾಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯ ಸಿಚುವೇಶನ್ ಎದುರಾಗಿತ್ತು ಅಂತ ಹೇಳಿ, ಯಾವ ರೀತಿಯಾಗಿ ಮುಜುಗರಕ್ಕೆ ಕಾರಣ ಆಗಿತ್ತು ಡಿ ಬಾಸ್ ಹೇಳಿಕೆ? ಹೌದು,
ಈಗಾಗ್ಲೇ ಕೂಡ ಏನು ನಿಖಿಲ್ ಅವರು ಮಂಡ್ಯದಲ್ಲಿ ಪ್ರಚಾರವನ್ನ ಮಾಡ್ತಿದ್ದಾರೆ. ಆದ್ರೆ ಪ್ರಚಾರದಲ್ಲಿ ಇತ್ತೀಚೆಗಷ್ಟೇ ಏನು ಚಿತ್ರನಟರಾದಂತಹ ಯಶ್ ಹಾಗೂ ದರ್ಶನ್ ಅವರು ಸುಮಲತಾ ಅವರ ಬೆಂಬಲಕ್ಕೆ ನಿಂತ ಹಿನ್ನೆಲೆ ಕೆಆರ್ಪಡೆಯ ಶಾಸಕ ನಾರಾಯಣಗೌಡ ಒಂದು ಮಾತನ್ನ ಹೇಳಿದ್ರು, ನೀವು ಸುಮಲತಾ ಪರವಾಗಿ ಪ್ರಚಾರಕ್ಕೆ ಬಂದ್ರೆ ನಮ್ಮದೇ ಸರ್ಕಾರ ಇದೆ, ನಿಮ್ಮ ಮೇಲೆ ಐಟಿ ರೇಟ್ ದಾಳಿ ಮಾಡಿಸಬೇಕಾಗುತ್ತೆ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಇದು ಈಗ ಮಂಡ್ಯದಲ್ಲಿ ಏನು ದರ್ಶನ್ ಅಭಿಮಾನಿಗಳು ಹಾಗೂ ಯಶ್ ಅಭಿಮಾನಿಗಳ ಸಂಘಟನೆಗೆ ಕಾರಣ ಆಗಿರುವಂತದ್ದು. ಹೀಗಾಗಿ ಏನು ನಿಖಿಲ್ ಪ್ರಚಾರದ ವೇಳೆ ನಿನ್ನೆ ಸಂಜೆ ಬಂದಂತಹ ನಿಖಿಲ್ಗೆ ಬೂಕನಕೆರೆಯಲ್ಲಿ ಡಿಬಸ್ ಘೋಷಣೆ ಮೂಲಕ ಒಂದು ಮುಜುಗರವನ್ನು ಉಂಟು ಮಾಡಿರುವಂತದ್ದು. ಯಾಕೆಂದ್ರೆ ಈಗ ಕೇರ್ಪಡೆ ಶಾಸಕರು ಕೂಡ ನಿನ್ನೆ ಜೊತೆಲಿದ್ರು, ಜೊತೆಗೆ ನಿಖಿಲ್ ಕೂಡ ಪ್ರಚಾರವನ್ನ ಮಾಡ್ತಿದ್ರು. ಈ ವೇಳೆ ಅಲ್ಲಿನ ಒಂದು ಮಹಡಿಯ ಮೇಲೆ ನಿಂತಂತಹ ಯುವಕರ ತಂಡ ಒಂದು ಏನು ಡಿಬಸ್ ಘೋಷಣೆಯ ಮೂಲಕ ಆ ಒಂದು ನಿಖಿಲ್ಗೆ ಒಂದು ಮುಜುಗರವನ್ನು ಉಂಟು ಮಾಡಿದ್ರು. ಆದ್ರೆ ಆ ವೇಳೆ ಸ್ಥಳದಲ್ಲಿದ್ದಂತ ಪೊಲೀಸರು ಅವರಿಗೆ ಹೋಗಿ ಒಂದು ಲಾಠಿ ರೀತಿಯನ್ನು ತೋರಿಸುವ ಮೂಲಕ ಏನು ಅವರನ್ನ ಹತ್ತಿಕೊಂಡು ಪ್ರಯತ್ನ ಮಾಡಿದ್ರು. ಈ ಒಂದು ಯತ್ನ ಈಗ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಜೊತೆಗೆ ಪೊಲೀಸರ ಮೂಲಕ ಏನು ಡಿಬಾಚ್ ಅಭಿಮಾನಿಗಳನ್ನ ಹತ್ತಿಕೊಂಡು ಪ್ರಯತ್ನ ಈಗ ಸಾಕಷ್ಟು ಜನರಲ್ಲಿ ಒಂದು ಆಕ್ರೋಶವನ್ನು ಮೂಡಿಸಿದೆ. ಜೊತೆಗೆ ಇನ್ನಷ್ಟು ಕೂಡ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಈಗಾಗಲೇ ಕೂಡ ಜಿಲ್ಲೆಯಲ್ಲಿ ಸುಮಲತಾ ಪರ ನಿಂತಿರುವಂತಹ ದರ್ಶನ್ ಹಾಗೂ ಯಶ್ ಅವರ ಬೆಂಬಲಕ್ಕೆ ಈಗ ಸಾಕಷ್ಟು ಅಭಿಮಾನಿಗಳು ಕೂಡ ಸೇರ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಈಗ ಒಂದು ಸಾಕಷ್ಟು ಒಂದು ಹೋರಾಟ ಕೂಡ ಬರ್ತಿರುವಂತದ್ದು. ನಿಖಿಲ್ಗೆ ಒಂದು ಗೋಬ್ಯಾಕ್ ಅನ್ನು ಹೇಳುವಂತ ನಡೀತಾ ಇದೆ. ಇವೆಲ್ಲದ ನಡುವೆ ಕೂಡ ಅವರು ಹತ್ತಿಕೊಂಡ ಕೆಲಸವನ್ನು ನಡೆಸಿರೋದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಒಂದು ಆಕ್ರೋಶ ವ್ಯಕ್ತ ಆಗಿರುವಂತದ್ದು. ಥ್ಯಾಂಕ್ ಯು ಡೀಟೇಲ್ಸ್ಗೆ.